ಯಮನಕುಮಾರ್ ಗಿರಿಸಾಗರ ಉತ್ತರ ಕರ್ನಾಟಕದ ಖ್ಯಾತ ಡ್ರಮ್ಸೆಟ್ ಹಾಗೂ ರಿದಮ್ ಪ್ಯಾಡ್ ವಾದಕರು. ಹುಟ್ಟಿದ್ದು 1986 ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಗಿರಿಸಾಗರ ಎಂಬ ಪುಟ್ಟ ಗ್ರಾಮದಲ್ಲಿ. ಚಿಕ್ಕ ವಯಸ್ಸಿನಿಂದಲೇ ಬಡತನದಲ್ಲಿ ಬೆಳೆದು ಬಂದ ಯಮನಕುಮಾರ್ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಲ್ಲ. ಸಂಗೀತದಲ್ಲಿ ಮೊದಲಿನಿಂದಲೂ ಬಹಳ ಆಸಕ್ತಿ ಇದ್ದಿದ್ದರಿಂದ ಅದೇ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಮುಂದುವರಿದರು. ಅವರ ಆಸೆಯಂತೆ ಸಂಗೀತ ಕ್ಷೇತ್ರದಲ್ಲಿ ಮಿಂಚಿ ಮೆರೆದ ಯಮನಕುಮಾರ್ ಅವರ ಕಲಾಪಯಣವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಸರ್ ನಮಸ್ಕಾರ, ಕಲಾಪಯಣ ವಿತ್ ವಿಷ್ಣು ಲಮಾನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ತಮಗೂ ಕೂಡ ಸ್ವಾಗತ. ಥ್ಯಾಂಕ್ಸ್ ಸರ್. ಸರ್ ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ರೀ, ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ನಮ್ಮ ಕಾರ್ಯಕ್ರಮದ ಮೊದಲನೇ ಹಂತ, ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನೀವು ಹೇಗಿದ್ದಿರಿ ಮುಂಚೆ ಎಲ್ಲ ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸಿಕೊಡಿ ಸರ್. ಓಕೆ ಸರ್, ಖಂಡಿತವಾಗಲೂ. ನನ್ನ ಬಾಲ್ಯದ ಜೀವನ ಬಗ್ಗೆ ಹೇಳ್ಕೋಬೇಕಂದ್ರೆ, ನಾವು ಸಣ್ಣದಾಗ ಭಾಳ ಉಡಾಳಿದ್ದೀನಿ. ಉಡಾಳಂದ್ರೆ ಸಾಲಿಗೆದ ಹೊಕ್ಕಿದ್ದಿಲ್ಲ, ಸುಮಾರು ಚಟ ಒಟ್ಟು ಇದು ಆಟಗಳು ಸರ್ಬಡಿಗೆ ಯಾವ ಇಂಥವು ಆಟಗಳು ಇರ್ತಿದ್ವು, ಬರೀ ಅವ್ರನ್ನ ಆಡಕ್ಕೆ ಹೋಗಿಬಿಡ್ತಿದ್ವಿ. ನಮ್ಮ ಮನೆಯಾಗ ನಮ್ಮ ಅಪ್ಪರು ನಮ್ಮವರು ಸ್ವಲ್ಪ ಪರಿಸ್ಥಿತಿ ಗಂಭೀರ ಅಲ್ರಿ, ಅವ್ರು ದುಡುಗಿಗೆ ಲಕ್ಷ ಕೊಡ್ತಿದ್ರು. ಮಕ್ಕಳು ಈಗಿನಗತೆ ಮಕ್ಕಳು ಓದ್ ಕಡೆ ಲಕ್ಷ ಕೊಡ್ತಿದ್ದಿಲ್ಲ. ನಾವು ಎಲ್ಲರ ಆಡಕ್ಕೆ ಹೋಗೋದು, ಹಿಂಗೆ ಯಾವ್ದಾರು ಹುಂಚಿ ಗಿಡಕ್ಕೆ ಹೋದ್ ಹುಂಚಿಗೆ ಹರಿಯಕ್ಕೆ ಹೋಗೋದು, ಪಾಟಿ ಚೀಲನ ಹುಂಚಿ ಗಿಡಕ್ಕೆ ಹಾಕಿ ನಾ ಶಾಲಿಗೆ ಹೋಗಿನಿಂತ ಸಂಜೆಗೆ ಮನೆಗೆ ಹೋಗೋದು, ಈ ಥರ ಉಡಾಳತನ ಮಾಡ್ತಿದ್ವಿ. ನಮ್ಮ ಅಪ್ಪರು ಒಂದು ವ್ಯವಹಾರ ಕಟ್ಟಿಗೆ ವ್ಯವಹಾರ ವ್ಯಾಪಾರ ಮಾಡ್ತಿದ್ರು, ಒಂದು ಅವ್ರ ಬಿಸ್ನೆಸ್ ಒಳಗೆ ತೊಡಗ್ತಿದ್ರು, ಹೊಲ ಮನೆ ಇದ್ದು. ಹಂಗೆ ಬರ್ಬರ್ತಾ ಏನು ಮಾಡಿದ್ರು ಅವರು ಬೇರೆ ಊರಾಗ ನಾ ಹಿಂಗಾದ್ರೆ ಹುಡುಗಡು ಉಡಾಳಕ್ಕಂತೇಳಿ ಜಾನ್ಮಟ್ಟಿಗೆ ದೋಸ್ತರ ತಲೆ ಹೋಗಿಟ್ಟು ಬಂದ್ರೆ, ಅಲ್ಲಿ ಅವ್ರು ಹೊಡೆದು ಹೊಡೆದು ಕಲಿಸಿದ್ರು. ಅಂದ್ರೆ ನಿಮ್ಮ ಅಪ್ಪ ಫ್ರೆಂಡ್ ಹತ್ರ? ಅಲ್ಲಿ ಕಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ನಾವು. ಅವಾಗ ಅಲ್ಲಿ ದೋಸ್ತಿ ಒಳಗ ನಮ್ಮ ಹುಡುಗ ಉಡಾಳಾಗಿತ್ತಪ್ಪ, ನಾನು ಏನ ಕರ್ಕೊಬ್ಬ ಇಲ್ಲಿ ನಾ ಬಡ್ದು ಕಳಿಸ್ತೀನಿ ಅಂತ ಅವು ಅಲ್ಲಿ ಹೋಗಿ 2 ವರ್ಷ ಮೂರಿಂದ 4ನೇತೆ ಅಲ್ಲೇ ಕಲ್ತಿನ್ರಿ. ಮೊದಲು 1ನೇತೆ 2ನೇತೆ ಇಲ್ಲಿ ಕಲಿಬೇಕಾರೆ ಕ್ಯಾಟ್ ಉಡಾಳ್ರಿ, ಕಲಿತೇ ಇಲ್ಲ ಕಲಿತಿದ್ನೆ. ಹೋದ್ರೆ 2 ದಿವಸ ಹೋಗಿದ್ದೀರ ಉಡಾಳತನ ಮಾಡ್ಕೋತ ಹೋಗಿಬಿಡಿದ್ರಿ. ಈ ತರ ಒಂದ್ ನಡೆದು ಬಂದ ಜೀವನ ಐತ್ರಿ ಬಾಲ್ಯದೊಳಗ. ಸ್ಕೂಲ್ ಅಂದ್ರೆ ಸ್ಕೂಲ್ ಒಳಗ ಅಂದ್ರೆ ಇಲ್ಲಿ ಶಾಲಿ ಕಲಿಲ್ಲ ಸರ್, ಬೇರೆ ಬೇರೆ ಊರಾಗ ನಿಮ್ಗೆ ಅಲ್ಲಿ ಶಾಲಿ ಕಲ್ತಿನ್ರಿ. 1ನೇತೆ 2ನೇತೆ ಇಲ್ಲಿ ಸರಿಯಾಗಿ ಕಲಿಲ್ಲ, ಅದಕ್ಕೆ 3-4 ಅಲ್ಲಿ ಹಚ್ಚಿದ್ರಿ. ಅಲ್ಲಿ ಸ್ವಲ್ಪ ಸುಧಾರಿಸಿದೆ. ಅವರೆಲ್ಲ ಹೊಡೆದು ಬಡದು ಒಂದು ಬೇರೆ ಊರ ಅಂದ್ರೆ ನಮ್ಮ ಮನೆ ತರ ಭಯ ಭಕ್ತಿ ಒಳಗೆ ಕಲ್ತಿನಿ ಅಲ್ಲಿ ಹೋಗಿ. ಆಮೇಲೆ 4ನೇತಿಂದ ಮತ್ತೆ ನಮ್ಮೂರಿಗೆ ಬಂದ್ರಿ. ಇಲ್ಲಿ ಸ್ಕೂಲ್ ಒಳಗೆ ಸ್ವಲ್ಪ ವಯಸ್ ಇದ್ದಿರು, ನಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಒಂದು ದೋಸ್ತಿ ಒಳಗಿತ್ತಲ್ಲ, ಒಬ್ರಿಗೊಬ್ರು ಮಾತಾಡ್ಕೊಂಡು ಏನಾರ ಒಂದು ಆಟದಾಗಲಿ ಸ್ವಲ್ಪ ಮುನ್ನಡೆ ಇರ್ತಿದ್ವಿ. ಹಿಂಗೆ ಒಂದು ಬಾಲ್ಯ ಜೀವನ ನಡೆದು ಬತ್ತರಿ. ಸರ್ ಈ ಸಂಗೀತದ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಬಂತು? ಅದೇ ರೀತಿ ನಿಮ್ಗೆ ಸಂಗೀತದ ಪ್ರೇರಣೆ ಯಾರಿಂದ ಬಂತು? ಸಂಗೀತದ ಬಗ್ಗೆ ಈಗ ಸಂಗೀತದ ಬಗ್ಗೆ ಹೇಗೆ ಆಸಕ್ತಿ ಬಂತಂದ್ರೆ, ನಾವೀಗ ನಾಟಕಗಳು ಕಲಿತಿದ್ದೀವ್ರಿ ಊರಾಗ ಜಾತ್ರೆಗಳಿಗೆ ನಾಟಕ ಹಾಕ್ತಾರೆ. ಮೊದಲು ಅದ್ರ ಮೇಲೆ ಲಕ್ಷ ಹೋದ್ರೆ ನಾಟಕ ಮಾಡ್ಬೇಕು ಅನ್ನೋ ಹವ್ಯಾಸ. ಅದರಿಂದ ನಾವು ತಾಳ್ಮೆಟೆಗೆ ಹಾಡೋದು ಅದ್ರ ಬಗ್ಗೆ ಅನುಭವ ಇದ್ದ ಕಾರಣ ಅವ್ರು ಬಾರ್ಸೋ. ನಾ ಏನ್ ಮಾಡ್ತಿದ್ರೆ ಎಲ್ಲಿ ನಾಟಕದಾಗ ನಮಗೆ ಬಂದಂತ ಸಂಗೀತಗಳಿಗೆ ಎಲ್ಲಿ ಬಾರ್ಸೋಕೆ ಹೋಗಿದ್ರು ಅಲ್ಲಿ ಅವ್ರ ಹಿಂಬಾಲ್ ಹೋಗಿದ್ದೆ. ಅವ್ರ ಹಿಂಬಾಲ್ ಹೋದಾಗ ಅವ್ರು ಏನ್ ಮಾಡ್ತಿದ್ರು, ಒಬ್ಬೊಬ್ರು ಡ್ರಮ್ ಸೆಟ್ ನಾವು ಎದ್ದು ಹೋಗಿದ್ದ, ನಾನು ಆಟೋ ಓಡ್ಸಕಂತ ಹೋಗಿದ್ನಿ. ಎದ್ದು ಹೋದಾಗ ಅವ್ರು ಹೆಂಗ್ ಓದಿತಾರೆ ಅಲ್ಲೇ ನೋಡ್ಕೊಂಡು ಅವ್ ಎದ್ದು ಹೋಗಿರೋ ಗ್ಯಾಪ್ನಲ್ಲಿ ಅವ್ರ ಜೊತೆ ಆ ತಾಳದ ಜೊತೆ ಬಾರಿಸಿ ಬಾರಿಸಿ ನಮ್ಗೊಂದು ತಲೆಯಾಗ ನಾನು ಇದನ್ನ ಕಲಿಬೇಕು ಅಂತೇಳಿ ಆಸಕ್ತಿ ಬಂತು. ಅದಕ್ಕೇನು ಮತ್ತೊಬ್ಬರು ನೀನು ಇದನ್ನ ಕಲಿ ನೀನಲ್ಲಿ ಆಸಕ್ತಿ ಐತೆ ಯಾರು ನನಗೆ ಹುರಿದುಂಬಿಸಿಲ್ಲ. ನನ್ನ ವ್ಯಕ್ತಿಗೆ ನಾನು ತಲೆಯಲ್ಲಿ ವಿಚಾರ ಇಟ್ಕೊಂಡು ಅದು ಒಬ್ರು ನೋಡೇ ಕಲ್ತಿದ್ದು. ಯಾರು ಅಂದ್ರೆ ನಿಮ್ಮ ನಾಟಕದ ಇದನ್ನ ಮಾಡೋದು ಸಂಗೀತ ಬಳಗ ಬಂದಾಗ ನಿಮ್ಗೆ ಅದನ್ನ ನೋಡಿ ನೀವು ಅವ್ರ ಜೊತೆ ಬೆನ್ನೈತಿ ನನ್ನ ಕೈಲಿ ಖರ್ಚು ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ನೋಡಿ 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 ಕಲ್ತಿದ್ದು. ನೋಡಿಬಿಟ್ಟಿದ್ರೆ ನಮ್ಮ ಅಪ್ಪನ ತಲೆಯಲ್ಲಿ ಆದರೂ ಸಂಗೀತ ಮಾಸ್ಟರ್ಗಳೇ ನಮ್ಮ ಮನೇಲಿ ಯಾರೂ ಇಲ್ಲ, ನೋಡೇ ಕಲ್ತಿದ್ದು. ಈಗ ನಿಮ್ಮನ್ನ ಬಿಟ್ಟು ಮತ್ತೆ ಬೇರೆ ಯಾರು ನಿಮ್ಮ ಮನೆಯಲ್ಲಿ ಸಂಗೀತ? ನಮ್ಮ ತಮ್ಮ ಈಗ ನಾನು ಆಗಿಂದ ನಮ್ಮ ತಮ್ಮಗೊಬ್ಬ ಕಲ್ಸಿನ್ರಿ ಬ್ಯಾಡ್ ವಿತ್ ಕೀಬೋರ್ಡ್ ನಾಟಕದಲ್ಲಿ ಅವನು ಪಾತ್ರಗಳು ಮಾಡ್ತೀನಿ. ನಾನೊಬ್ಬ ಕಲ್ಸಿನ್ರಿ, ನನ್ನ ಮಕ್ಕಳಿಗೆ ಇದೆಲ್ಲ ರುಚಿ ಹತ್ತಿಲ್ಲ, ಸುಮ್ಮನೆ ನಾವಿಬ್ರು ಮಾಡಾಕತ್ತೀವಿ. ಇದರಿಂದ ನಾವು ಈ ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತದೆ. ಸಂಗೀತಕ್ಕೆ ಬರ್ಬೇಕಾದ್ರೂ ಈ ಲೈನ್ಗೆ ಬರ್ಬೇಕಾದ್ರೆ ತುಂಬ ಕಷ್ಟನೇ ಅನುಭವಿಸಿ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಮನೆಗೆ ಇದಕ್ಕೆ ಹೋಗುವಂಥ ಹೋಗಿ ಕಲಿಯವನು ನಾವು ಹಿಂದಿದೇವು ಅನ್ನೋವಂಥದ್ದು ಪ್ರಚೋದನೆ ಇದ್ದಿದ್ದೀವಿ. ಎಲ್ಲ ನಾವು ಹೋಗಿಬಿಟ್ರೆ ಮನೆಗೆ ಬರ್ಬೇಕಾದ್ರೆ ಅಂಜ್ಕೋತ ಬರ್ತಿದ್ದೀವಿ, ಹೋಗಿನಪ್ಪ ಇನ್ನು ಏನು ಯಾವ ಹೇಳ್ಬೇಕು ಎಲ್ಲಿ ಹೋಗಿನಿ ಅಂತ ಹೇಳ್ಬೇಕು ಅಂತ ಭಯದಾಗ ನಮ್ಮ ಮನೆಗೆ ಸಂಗೀತಕ್ಕೆ ಸಪೋರ್ಟ್ ಮಾಡ್ತಿದ್ದಿಲ್ಲ. ಓ, ಇಷ್ಟೆಲ್ಲ ನೀವು ಕಷ್ಟದಲ್ಲಿ ಕೂಡ ಸಂಗೀತವನ್ನು ಒಂದು ತೊಡಗಿಲೆ ಹೋಗಿ ಕಲ್ತಿದ್ರು ಕಲ್ತಿದ್ದಾರೆ. ಇದೆಷ್ಟು ಭಾಳ ಕಷ್ಟ ಅನುಭವಿಸಿದ್ರು ಹೇಳಿದ್ರೆ ನಾವು ಒಂದು ದಿವಸ ಬೇಕಾಗತ್ತೆ ಅಂತ ಕಾಣ್ತಿತ್ತು. ತುಂಬ ಕಷ್ಟದಲ್ಲಿ ನೀವು ಸಂಗೀತ ಕಲ್ತಿದ್ದೀರಂತ ಭಾಳ ಕಷ್ಟ.
ನಾನು ಫಸ್ಟಿಗೆ ಸಂಗೀತ ಕಲಿಬೇಕು ಅಂತೇಳಿ ಅವಾಗ ನೋಡಿ ಬೇರೆಯವ್ರ ಸಂಬಂಧದಲ್ಲಿ ಆಸಕ್ತಿ ಬಂತಲ್ಲ, ಕಲಿಯಬೇಕು ಆಸಕ್ತಿ ಬಂದಾಗ ನನ್ನ ಮದುವೆ ಆಗಿತ್ತು. ನನ್ನ ಮದುವೆದಲ್ಲಿ ಒಂದು ಅರ್ಧ ತೊಲಿ ಉಂಗುರ ನನಗ ಹಾಕಿದ್ರು ನಮ್ಮ ಬಿ. ಆ ಉಂಗುರ ಒಂದು ಬ್ಯಾಂಕ್ನಲ್ಲಿ ಅಡವಿಟ್ಟು ಅಡವಿಟ್ಟು 4 ವರ್ಷವರೆಗೆ ಅದನ್ನ ಅಡವಿಟ್ಟು ಡ್ರಮ್ ಸೆಟ್ ಅನ್ನ ಫಸ್ಟಿಗೆ ನಾನು ಕಲಿಬೇಕಾದ ಆಸಕ್ತಿ ಇದ್ದಂತ ಸಾಮಾನ ಡ್ರಮ್ ಸೆಟ್ ತಗೊಂಬಂದೆ. ಆ ಡ್ರಮ್ ಸೆಟ್ನ ಮನೆಯಾಗಿಟ್ಟು ಕಲಿಸ್ಬೇಕಾದ್ರೆ ನಾನು ಆ ಬರೋರು ಕೇಳಿದೆ, ನಾನು ಡ್ರಮ್ ಸೆಟ್ ತಂದಿನಪ್ಪ ನನ್ನ ಕಲಿಸ್ಬಾರಿ ಅಂತೇಳಿ. ಅವ್ರು ಹೇಳಿದ್ರು ನೀವು ಕಲಿಸಿದ್ರೆ ನಮ್ಮ ಹೊಟ್ಟೆಗೆ ಕಾಲು ಕೊಡ್ತಾನ ಅನ್ನೋ ಭಾವನೆ ಸಭೆ ಎಲ್ಲರಿಗೂ. ಅವ್ರು ಸುಮ್ಮನೆ ನಮ್ಮ ಕಲಿಸ್ತೇ ಬಂದರು, ಹಿಂಗೆ ಹಚ್ಕೋಬೇಕು ಹಿಂಗೆ ಬಾರಿಸ್ಬೇಕು ನೋಡು ಅಂದರು. ಆಲ್ರೆಡಿ ನಾನು ಆಟ ಬಾರಿಸತ್ತಿದ್ವಿ ಮನೆಯಾಗ ಪ್ರಾಕ್ಟೀಸ್ ಮಾಡಿ 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 ಹಿಂಗೆ ಒಬ್ರ ಮುಂದೆ ಹೇಳ್ಕೊಂಡೆ, ನಾನು ಡ್ರಮ್ ತಿಂದಿನಿ ಡ್ರಮ್ ಮಾಸ್ತಾರ ನಾನು ಆಡಕ್ಕೆ ಹೇಳ್ರಿ ಬರ್ತೀನಿ ಅಂತ. ನಾನು ಫಸ್ಟ್ ಟೈಮ್ ಇವಾಗ ನಾನು ನೆನೆಸ್ಬೇಕು ಅವ್ರಿಗೆ ಸುರೋಳ ಗಂಗಾಧರ್ ಸರ್ ಅಂತ ಅದ್ರು, ಅವ್ರು ಕರ್ಕೊಂಡು ಹೋದ್ರು. ಅವ್ರು ಕರ್ಕೊಂಡು ಹೋಗಿ ಒಂದು 2-3 ಆಟಕ್ಕೆ ನನಗೆ ರೂಢಿ ಆಯಿತು. ಆಮೇಲೆ ಪಬ್ಲಿಕ್ ಆಯಿತು ಅಲ್ಲಿ, ಅವ್ರು ಇವ್ರು ಕರೆ ಹಾಕತ್ತಿದ್ರು ಜಾನ್ಮಟ್ಟಿ ಬಸವಿ ಸರ್ ಕರೆದ್ರು. ಜಾಸ್ತಿ ಅಂದ್ರೆ ಅವ್ರ ಜೊತೆ ಹೋದೆ, ಕಲಿತಾ ಕಲಿತಾ ನಾನು ಇಂಪ್ರೂವ್ ಆದೆ, ಒಳ್ಳೆ ಹೆಸರು ಕೂಡ ಬಂತು, ನಾನು ಬಂಗಾರನೂ ಬಿಡಿಸ್ಕೊಂಡು ಹಿಂಗೆ ಮುಂದೆ ಪಯಣ ನಡೀತು. ಸರ್, ನಿಮ್ಮ ಈ ಡ್ರಮ್ ಸೆಟ್ ಬಾರಿಸೋ ಒಂದು ಕಲೆಯಲ್ಲಿ ಫಸ್ಟ್ ನಿಮ್ಮ ಸಂಭಾವನೆ ಎಷ್ಟು ತಗೊಂಡಿದ್ರಿ? ಫಸ್ಟ್ ಸಂಭಾವನೆ ನನಗೆ 2,500 ರೂಪಾಯಿ ಕೊಟ್ಟರೆ. 2,500 ನಾನು ಡ್ರಮ್ ತಂದಿದ್ದು 4,500 ಕೊಟ್ಟು. ಹಾಂ ಸರ್, ಫಸ್ಟ್ಗೆ ನನಗೆ 2,500 ರೂಪಾಯಿ ಪೇಮೆಂಟ್ ಕೊಟ್ಟರು. ಓಕೆ ಸರ್. ಇರಲಿ, ನಾನು ಕೊಡದೇ ಇದ್ರು ಅಷ್ಟೇ, ನಾನು ಪಬ್ಲಿಕ್ ಆಗಿದ್ರೆ ಸಾಕಂತ ನಾನು ಹೋಗಿದ್ದೆ. ಓಕೆ. 2,500 ಹಿಡ್ಕೊಂಡು ಹಂಗೆ ಜಾಸ್ತಿ ಒಬ್ರು 300 ಕೊಟ್ಟರು, ಒಬ್ರು 400, 500, 600 ಹಂಗೆ ವರ್ಷಗಳಿತ್ತು. ಒಂದು ವರ್ಷ ಆದಮೇಲೆ ನಾನು ಇದ್ದ ಉಂಗುರನ್ನು ಬಿಡಿಸ್ಕೊಂಡೆ ಸಾಲ. ನೆಕ್ಸ್ಟ್ ಟೈಮ್ ಅದ್ರ ಮೇಲೆ ದುಡ್ದು ರಿದಮ್ ಪ್ಯಾಡ್ಗಳು 35,000 ರೂಪಾಯಿ ದುಡ್ದು. ಹಾಂ ಸರ್. 35,000 ದುಡ್ದು 30,000 ಕೊಟ್ಟು ರಿದಮ್ ಪ್ಯಾಡ್ ತಗೊಂಡು. ಇದೆಲ್ಲ ನಿಮ್ಗೆ ಆಗಿರೋದು ಸುಮಾರು ಯಾವ ಇಸ್ವಿಯಲ್ಲಿ ಸರ್? ಅಂದರೆ ಇವಾಗ ಎಕ್ಸಾಂಪಲ್ ಒಂದು 2010-11 ಈ ಥರ ಇದ್ದ ಅಂದಾಜು ನನಗೆ ಅನಿಸಿದ ಮಟ್ಟಿಗೆ 2009 ಸ್ಟಾರ್ಟ್. 9 ಸ್ಟಾರ್ಟ್, ಇಲ್ಲಿವರೆಗೂ ಒಂದು 13 ವರ್ಷ ಆಯ್ತು. 2011 ಅನ್ಕೊಡ್ದು ನಾನು ರಿದಮ್ ಪ್ಯಾಡಲ್ಲಿ ಮುಂದುವರೆದೆ. ನಮಸ್ಕಾರ, ನನ್ನ ಹೆಸರು ಪಿಂಕು ದುದ್ನಿ ಅಂತ. ನಾವು ಮಹಾರಾಷ್ಟ್ರದವರು, ಅಕ್ಕಲ್ಕೋಟ್ ತಾಲೂಕು ದುದ್ನಿ ಗ್ರಾಮದಿಂದ ನಮ್ಮದು. ಯಮನಕುಮಾರ, ಗಿರಿಸಾಗರ ಮೊದಲೆಲ್ಲ ಭಾಳ ಹೆಸರು ಕೇಳಿದ್ವಿ ಅವ್ರದ್ದು. ಒಂದು ಒಳ್ಳೆ ಕಲಾವಿದರದಾರ, ಒಳ್ಳೆ ಮ್ಯೂಸಿಕ್ ಟ್ರೂಪ್ ಐತೆ ಅಂತೇಳಿ ಕೇಳಿದ್ವಿ. ಅದು ನಮಗೆ ಪರಿಚಯ ಇತ್ತಿದ್ಲ ಒಂದು 4-5 ವರ್ಷದಿಂದ ಪರಿಚಯ ಅವರು. ಅಷ್ಟು ಅವರಲ್ಲಿ ಎಲ್ಲ ಗುಣಗಳು ಇಷ್ಟ ನಮಗೆ, ಯಾಕಂದ್ರೆ ಒಳ್ಳೆ ಸ್ವಭಾವದವರು. ಯಮನಕುಮಾರ ಅಂದರೆ ಶ್ರಮಜೀವಿ ಇದ್ದಂಗೆ ಅವರು, ಯಾಕಂದ್ರೆ ಅವರು ದುಡ್ಡಿಗಾಗಿ ದುಡಿಯೋರಲ್ಲ, ಒಂದು ನಿಷ್ಠೆಯಿಂದ ಭಾಳ ಒಂದು ಶ್ರಮ ಪಟ್ಟು ಯಾವ ನಾಟಕಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮ್ಯೂಸಿಕ್ಗಳನ್ನೆಲ್ಲ ಹಾಡುಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಇದೇ ರೀತಿ ಮ್ಯೂಸಿಕ್ ಇರಬೇಕು, ಇದೇ ರೀತಿ ಮಾಡಿದ್ರೆ ನಾಟಕಕ್ಕೆ ಚಂದ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ನೋಡಿಕೊಂಡು ಒಂದು ನಾಟಕ ಫುಲ್ ಹಿಟ್ ಆಗೋ ಥರ ಮ್ಯೂಸಿಕ್ ಕೊಡ್ತಾರೆ. ನಾಟಕಕ್ಕೆ ಭಾಳ ದೊಡ್ಡ ಹೆಸರು ಐತೆ ಅವ್ರದ್ದು. ಉತ್ತರ ಕರ್ನಾಟಕದಾಗೆಲ್ಲ ಫುಲ್ ಹವಾ ಅವ್ರದೇ. ಒಳ್ಳೆ ಕಲಾವಿದರು. ಅದು ಅಲ್ಲದೆ ನಮ್ಮ ಜೊತೆ ಅವರು ಒಂದು ಅಣ್ಣ ತಂಗಿ ಭಾವನೆಯಿಂದ ಬಂದವರು ನಾವು. ಬಹಳ ಒಂದು ತಂಗಿ ಅಂತೇಳಿ ಭಾಳ ನಮ್ಮನ್ನು ಭಾಳ ಒಂದು ಆ ಕಡೆ ಹೋದಾಗೆಲ್ಲ ಭಾಳ ಕಾಳಜಿಯಿಂದ ನೋಡ್ಕೊತಾರೆ. ಆಮೇಲೆ ಆ ಕಡೆ ಸೈಡ್ ನಾಟಕಕ್ಕೆಲ್ಲ ನಮ್ಮ ಮಹಾರಾಷ್ಟ್ರ ಕಲಾವಿದರನ್ನ ಕರ್ಕೊಂಡು ಒಯ್ದು ನಮ್ಮನ್ನೆಲ್ಲ ಆ ಕಡೆ ಎಲ್ಲ ಫುಲ್ ಹವಾ ಮಾಡಿದರು. ಅದಕ್ಕೆ ನಮ್ಮ ಹವಾ ಆಗೋಕೆ ಅವ್ರದ್ದು ಸ್ವಲ್ಪ ಸಹಕಾರ ಸಪೋರ್ಟ್ ಭಾಳ ಐತೆ ನಮಗೆ. ಅವರಲ್ಲಿ ಕಲೆ ನೋಡಿದ್ರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅವ್ರು ಅಂತೇಳಿ ನಮ್ಮ ಇಷ್ಟ. ಯಾಕಂದರೆ ಭಾಳ ಚೆನ್ನಾಗಿ ಸಾಂಗ್ಗಳನ್ನು ಅವರು ಸ್ವತಃ ಬರೆದು ಅದಕ್ಕೆ ಸ್ವತಃ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟು ಇದು ಕೊಟ್ಟು ಭಾಳ ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾರೆ ಅವರು. ಅವ್ರ ಕೆಲವೊಂದು ಸಾಂಗ್ಗಳೆಲ್ಲ ಫುಲ್ ಹವಾ ಆಗ್ಬಿಟ್ಟವ ಅವರು. ಈಗ ನಮ್ಮ ನಾಟಕಕ್ಕೆಲ್ಲ ಅವ್ರ ಸಾಂಗ್ಗಳೆಲ್ಲ ಫುಲ್ ಇದು ಟ್ರೆಂಡ್. ಈಗ ಜನ ಅವರನ್ನೇ ಅವ್ರ ಸಾಂಗ್ಗಳನ್ನೇ ಬೇಡ್ತಾರೆ ಜನ. ಹಾಗಾಗಿ ಅವರು ಸಿನಿಮಾ ಇಂಡಸ್ಟ್ರಿ ತನಕ ಹೋಗಬೇಕು, ಇನ್ನೂ ಅವರು ದೊಡ್ಡ ಮಟ್ಟದಾಗೆ ಬೆಳೀಬೇಕು, ಅವ್ರನ್ನ ನಾವೆಲ್ಲ ಸಿನಿಮಾ ಇಂಡಸ್ಟ್ರಿದಾಗ ನೋಡುವ ಅವಕಾಶ ಸಿಗಲಿ ಅಂತೇಳಿ ನಮ್ಮ ಇಷ್ಟ. ಸರ್, ನಿಮ್ಮ ತಂದೆ ತಾಯಿ ವೃತ್ತಿ ಜೀವನದಲ್ಲಿ ಯಾವ ಕೆಲಸವನ್ನು ಮಾಡುತ್ತಿದ್ದರು? ಈ ನಮ್ಮ ತಂದೆ ತಾಯಿ ವಿಷಯ ತಗೊಂಡ್ರೆ ಅವ್ರು ಮಾಡೋ ಕೆಲಸ ಒಂದಲ್ರಿ. ಹಾಂ ಸರ್. ಅದ್ರ ಪರಿಸ್ಥಿತಿ ಒಂದು ಭಾಳ ಗಂಭೀರ ರೀ ಅವಾಗ ನಮ್ಮ ತಂದೆ ತಾಯಿ ಆಗಿನ ಕಾಲದಾಗ. ಹಾಂ ಸರ್. ನಮ್ಮ ಅಪ್ಪಾರ ಸಣ್ಣವ್ರದ್ದಾಗ ರೀ. ಹಾಂ ಸರ್. ಅವಾಗ ಏನು ಮಾಡ್ತಿದ್ಲು ನಮ್ಮ ಮಾಯಿ, ನಮ್ಮ ಅಜ್ಜ ತೀರ್ಕೊಂಡ ಮೇಲೆ ಅವಾಗ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಗಂಭೀರ. ಈಗಿನ ಪರಿಸ್ಥಿತಿ ಯಾವಾಗ ಇಲ್ಲ. ಹಾಂ ಸರ್. ಒಬ್ಬರು ಮನೆ ಒಂದು ಹೊಲಕ್ಕೆ ತೆಗೆದಕ್ಕೆ ಹೋಗೇನೆ ಅವ್ರು ಕೊಟ್ಟಂಥ ಜ್ವಾಳ ತಂದು ಬೀಸಿದ್ರೆ ಇವ್ರಿಗೆ ಊಟ. ಇಲ್ಲಿಕಂದ್ರೆ 2 ದಿವ್ಸ ಕುಂತ್ರು ಬರೀ ನೀರು ಕುಡಿದು ಅದ ಉಳ್ದದ ಗಂಜಿ ತಿಂದು ಉಳ್ದದ ಹಿಟ್ಟಿನಾಗ ಜೀವನ ಮಾಡಿದಾರ ಅವರು. ಅಂಥವ್ರು ನಮ್ಮ ಅಮ್ಮರು. ನಮ್ಮ ಅಮ್ಮರ ನಾನು ನೋಡಿದ್ದೀನಿ, ನಮ್ಮ ಅಮ್ಮರ ಕೈಯಾಗ ನಾ ಬೆಳೆದೀನಿ. ಭಾಳ ಬಡದಾಳೆ ಆಕಿ ನಾನು. ಕರೆಕ್ ನನಗೆ 3 ಹೊತ್ತು ಊಟನೂ ಕೊಡ್ತಿದ್ದಿಲ್ಲ. ಭಾಳ ಜಾಸ್ತಿ ತಿಂದ್ರೆ ಜ್ವಾಳ ರೊಟ್ಟಿ ಹಾಕೋನು ಅಂತ ಭ್ರಮೆ ನಮ್ಮ ಅಂಥದ್ರ ಬೆಳೆದು ಬಂದಿದ್ದಾರೆ ಅವರು ಪುಂಡಿ ಪಲ್ಲೆ ಅಂಥದ್ದಿಂದ ತಿಂದ. ನಮ್ಮ ಅಪ್ಪರು ಸಣ್ಣವ್ರದಾಗ ನಮ್ಮ ಅಪ್ಪರ ಲಗ್ನ ವಯಸ್ಸಿಗೆ ಬಂದಾಗ ಏನು ಬಿಸ್ನೆಸ್ ಮಾಡೋದು ಅಂದ್ರೆ ಒಂದು ದನ ಎತ್ತುಗಳು ಎಮ್ಮಿಗಳು ಇಂಥವು
ಕೊಂಡ್ಕೊಂಬರ್ದು ಬೇರೆ ಸಂತಿಗೆ ಹೋಗಿ ಮಾರುದು, ದಣದ ವ್ಯಾಪಾರ ಮಾಡುದು. ಅವರು ಒಂದೇ ಹೊತ್ತು ಒಂದೊತ್ತು ಊಟ ಮಾಡಿದ್ರ ಅಂದ್ರ ಮೂರು ಹೊತ್ತು ಹಂಗ ಅಡ್ಡಾಡುದು. ಇಂಥ ಪರಿಸ್ಥಿತಿಗಳನ್ನ ಅನುಭವಿಸೋಣ ಭಾಳ ಅಂದ್ರ ಹೇಳಕ್ಕೂ ಭಾಳ ಕೆಟ್ಟ ಅನಿಸ್ತೈತಿ. ಈಗ ನಮ್ಮ ಪರಿಸ್ಥಿತಿಗಳ ಚಲೋ ಅದಾವ. ಈಗ ನಮ್ಮನಂತರೂ ಚಲೋ ಹೊಲ ಮನಿ ಹಿಡಿದ್ರು ದುಡಿದ್ರು ನಾವು ಚಲೋ, ನಮ್ಗೆ ಅಷ್ಟೊಂದು ಕಿರುಕುಳ ಬರಲಿಲ್ಲ. ನಮ್ಮವರು ಬಡತನ ಮನೆಯೊಳಗೆ ಬೆಳೆದಿದ್ರು, ಅಂಥ ಬಡತನ ಮನೆಯಿಂದ ನಮ್ಮ ಅಪ್ಪರಿಗೆ ಹೆಣ್ಣು ಕೊಟ್ಟರು. ಅವ್ರು ಹೆಂಗೋ ಕಲ್ಲು ಮುಳ್ಳು ರೋಡ್ ಹೋಗೋದು, ನಟ್ ಕೊಡೋದು, ಜೈಗಾಡ ಮಹಾರಾಷ್ಟ್ರ ದುಡಿದು ನಮ್ಮನ್ನು ಹಡ್ದು ಎಲ್ಲ. ನಾವು ಹುಟ್ಟಿಂದನ ಒಂದು ಹೊಲ ಹಿಡಿದ್ರು ಅವರು. ನಮ್ಮಪ್ಪ ನಮ್ಮ ಸಣ್ಣಪ್ಪ ಇಬ್ಬರು ಅಂತಂಬ್ರಿ ಅವರು. ಬೀರ್ಕಬ್ಬಿ ಒಳಗೆ ಹೊಳಿ ಮೋಟ್ರ್ ಇರ್ತಿದ್ವಲ್ರಿ, ಆ ಸಬ್ ಬನಿಸಿಲ್ ಮೋಟ್ರ್ ತುಂಬೋದು. ಅವರು ಉದ್ಯೋಗ ಅದನ್ನ ಕಲಿತರು. ನಮ್ಮಪ್ಪರು ಕಟ್ಟಿಗೆ ವ್ಯಾಪಾರ ಮಾಡೋದು, ಅದನ್ನು ಉದ್ಯೋಗ ಮಾಡಾಕ್ತಿದ್ರು. ಅದರಿಂದ ಸ್ವಲ್ಪ ಇಂಪ್ರೂವ್ ಆಗಿ ಹೊಲ ಹಿಡಿದು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಸಿ ಈಗ ನಾವು ಹುಟ್ಟಿದ ಮೇಲೆ ಐತೆ. ಆದರೆ ಅಷ್ಟು ಜವಾಬ್ದಾರಿಂದ ದುಡಿದ್ರು ಅಂದರು ಸ್ವಲ್ಪ ಎಜುಕೇಷನ್ ಕಡೆ ಎಲ್ಲ ಕೊಟ್ಟಿಲ್ಲ ಅವ್ರ. ಸರ್, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು, ಅದೇ ರೀತಿ ನಿಮಗೆ ಎಷ್ಟು ಜನ ಮಕ್ಕಳು? ನಮ್ಮ ಕುಟುಂಬದಲ್ಲಿ ರೀ, ಹಾಂ ಸರ್, ಈಗ ನಮ್ಮ ಅಪ್ಪನ ಹೋಟೆಲ್ ಇದೆ. ಹಾಂ ಸರ್, ನಾನು ಫಸ್ಟ್ನೇದವ್ರು. ಹಾಂ, ನಾನು ನಿಂದೊಬ್ಬ ಅದಾನ ರೀ. ಹಾಂ ಸರ್, ನಾವು ಮೂರು ಜನ ಗಣಮಕ್ಕಳು. ಮೂರು ಜನ ನಾನು ನಿಂದೊಬ್ಬ ಅದಾನ ರೀ, ಅವ್ನು ಹೊಲ ಕೆಲಸ ಮಾಡ್ತಾನೆ. ಮೂರನೇದವ ಆರ್ಮಿ ಹೋಗ್ಯಾನ ರೀ. ಹಾಂ ಸರ್, ಮೂರನೇದ ಆರ್ಮಿ ಹೋಗ್ಯಾನ್ರಿ. ಹಾಂ ಸರ್, ಒಬ್ಬ ಹೆಣ್ಮಕ್ಳು ಅದಾವ್ರಿ. ಹಾಂ ಸರ್, ಅದು ರಾಮದುರ್ ಕೊಟ್ಟಿರೋ ಒಬ್ಬ ತಂಗಿ ಅದಾವ್ರಿ. ಹಾಂ ಸರ್, ಈಗ ನಾನು ಹೋಟೆಲಿ ಅಂದರೆ ನನಗೂ ಒಂದು ಗಂಡ ಐತ್ರಿ, ಎರಡು ಹೆಣ್ಣು ಅದಾವ್ರಿ. ಮತ್ತೆ ನಿಮ್ಮ ತಮ್ಮವ್ರಿಗೆ? ನಮ್ಮ ತಮ್ಮರು ಅದಾರ, ಅವರು ಎರಡು ಹೆಣ್ಣದಾರೆ. ನಮ್ಮ ಆರ್ಮಿ ತಮ್ಮಗೂ ಎರಡು ಹೆಣ್ಣು. ಈಗ ನೆಕ್ಸ್ಟ್ ಫಸ್ಟ್ ಒಂದು ಈಗ ಈ ಒಂದು ಗಂಟೆ ದಿವಸದಿಂದ ಒಂದು ಗಂಡು ಹುಟ್ಟೈತ್ರಿ. ಹಾಂ, ನಮ್ಮ ನಡುವಿನ ತಮ್ಮಗೂ ಎರಡು ಹೆಣ್ಣದಾರ. ನಿಮ್ಮ ಇನ್ನೊಬ್ರು ತಮ್ಮರು ನಿಮ್ಮ ಜೊತೆನೇ? ಎಲ್ಲರೂ ಕೂಡಿದಾರೆ. ಕೂಡಿದ್ರು, ಯಾರೂ ಡಿವೈಡ್ ಇಲ್ಲ. ಹಾಂ, ಎಲ್ಲ ಕೂಡಿದ್ರು.